ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಾಗರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಐಫೋನ್ 7 ಅನ್ಬಾಕ್ಸ್ ಮಾಡೋಣ ಫ್ರೆಂಡ್ಸ್. ಇದರ ಪ್ರೈಸ್ ಬಂದುಬಿಟ್ಟು 19,999. ಇದು ಬ್ಲ್ಯಾಕ್ ಕಲರ್ನ ಫೋನ್. ಐಫೋನ್ ಲೋಗೋ ನೋಡ್ಬೋದು ಬಾಕ್ಸ್ ಮೇಲೆ. ಬನ್ನಿ ಹಾಗಾದರೆ ಫ್ರೆಂಡ್ಸ್, ಅನ್ಬಾಕ್ಸ್ ಮಾಡೋಣ. ಮೇಲ್ಗಡೆ ರ್ಯಾಪರ್ ತೆಗೆದುಬಿಡೋಣ. iPhone 7 ಬಾಕ್ಸ್ ಓಪನ್ ಮಾಡೋಣ. ಮೇಲ್ಗಡೆ ಒಂದು ಸೆಕ್ಷನ್ ಇದೆ, ಅದರಲ್ಲಿ ಪೇಪರ್ ವರ್ಕ್ಸ್ ಮತ್ತು ಒಂದು ಆ್ಯಪಲ್ ಸ್ಟಿಕ್ಕರ್ಸ್ ಇದೆ ಅಷ್ಟೇ, ಮತ್ತು ಬೇರೆ ಏನಿರಲ್ಲ. ಅದರಲ್ಲಿ ನಿಮಗೆ ಫೋನ್ ಕಾಣಿಸ್ತಿದೆ. ಐಫೋನ್ 7 ಬ್ಲ್ಯಾಕ್ ಕಲರ್ನ ಫೋನ್ ಇದು. ಬ್ಯಾಕ್ ಸೈಡ್ನಲ್ಲಿ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. 13 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಕೊಟ್ಟಿದ್ದಾರೆ, ಬಟ್ ಆ್ಯಪಲ್ ಕ್ಯಾಮ್ರಾ ಇದು, ತುಂಬ ಕ್ಲಿಯರ್ ಆಗಿರುತ್ತೆ. ಹಾಗಾದರೆ ಬಾಕ್ಸಲ್ಲಿ ಇನ್ನೇನೇನು ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. 5 ವೋಲ್ಟ್ನ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜರ್ ಅಲ್ಲ ಇದು. ಮತ್ತು ಏರ್ಫೋನ್ ಕೊಟ್ಟಿದ್ದಾರೆ ವಿತ್ ಲೈಟ್ನಿಂಗ್ ಕೇಬಲ್, ಮತ್ತು ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ. ಲೈಟ್ನಿಂಗ್ ಕೇಬಲ್ ಟು 3.5mm ಜಾಕಿಗೋಸ್ಕರ. ನೀವು ಫೋನ್ನಲ್ಲಿ ನೋಡ್ಬೋದು ಫ್ರೆಂಡ್ಸ್, 3.5mm ಜಾಕ್ ಪೋರ್ಟ್ ಇಲ್ಲ ಇದರಲ್ಲಿ, ಲೈಟ್ನಿಂಗ್ ಪೋರ್ಟ್ ಮಾತ್ರ ಕೊಟ್ಟಿದ್ದಾರೆ. ನೀವು ಚಾರ್ಜ್ ಕೂಡ ಅದರಲ್ಲೇ ಮಾಡಬೇಕು, ಹೆಡ್ಫೋನ್ ಕೂಡ ನೀವು ಅದಕ್ಕೆ ಹಾಕಬೇಕು. ಹೆಡ್ಫೋನ್ ಹೇಗಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡೋಣ. ಲೈಟ್ನಿಂಗ್ ಜಾಕ್ ಕೊಟ್ಟಿದ್ದಾರೆ. ಹೆಡ್ಫೋನ್ ತೆಗೆದೇ ನೋಡ್ಬಿಡೋಣ ಕೇಬಲ್ ಹೇಗಿದೆ ಅಂತ. ತುಂಬ ಉದ್ದನೆಯ ಕೇಬಲ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಮತ್ತು ಒಂದು ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಲೈಟ್ನಿಂಗ್ ಕೇಬಲ್ ಕನೆಕ್ಟ್ ಮಾಡಿಕೊಂಡು ನೀವು ಸಾಂಗ್ಗಳನ್ನ ಕೇಳಬಹುದು. ಸೈಡಿಗೆ ಇಟ್ಬಿಡೋಣ. ಮತ್ತು ಬಾಕ್ಸ್ನಲ್ಲಿ ಇನ್ನೇನಿದೆ ನೋಡೋಣ. ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, USB to ಲೈಟ್ನಿಂಗ್, ಮತ್ತು ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ 3.5mm ಟು ಲೈಟ್ನಿಂಗ್ ಕೇಬಲಿಗೆ. ನೀವು ಈಗ ನನ್ನ ಹತ್ರ ಇರೋ ಬೇರೆ ಹೆಡ್ಫೋನಿಗೆ ನಾನೀಗ ಕನೆಕ್ಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕನೆಕ್ಟ್ ಮಾಡೋದು ಅಂತ. ಅದನ್ನ ತ್ರೀ 3.5mm ಜಾಕ್ ತಗೊಂಡು ಕ್ಲಿಪ್ ಮಾಡಿದರೆ ಸರಿ. ಇದನ್ನು ನೀವು ಫೋನಿಗೆ ಅಟ್ಯಾಚ್ ಮಾಡಿದರೆ ನೀವು ಸಾಂಗ್ಸ್ ಎಲ್ಲ ಕೇಳ್ಬೋದು. ಎಲ್ಲ ಸೈಡಿಗೆ ಇಟ್ಬಿಡೋಣ. ಫೋನ್ ನೋಡೋಣ ಇವಾಗ. ಫೋನ್ ಬೂಟ್ ಮಾಡೋಣ. ಮೇಲ್ಗಡೆ ಇರೋ ರ್ಯಾಪರ್ ತೆಗೆದುಬಿಡೋಣ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಫೋನ್ ಹೇಗಿದೆ ಅಂತ. ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ನಲ್ಲಿ. ಆ್ಯಪಲ್ ಲೋಗೋ ನೋಡ್ಬೋದು, ತುಂಬ ಕಷ್ಟಪಟ್ಟು ನೋಡಬೇಕು, ಬಿಕಾಸ್ ಇದು ಬ್ಲ್ಯಾಕ್ ಕಲರ್ನ ಫೋನ್ ಆಗಿದ್ದಕ್ಕೋಸ್ಕರ. ಸಿಲ್ವರ್ ಕಲರ್ನ ಫೋನ್ ಆಗಿದ್ದರೆ ನಿಮಗೆ ಕ್ಲೀನಾದ ತಕ್ಷಣವೇ ಕಾಣಿಸ್ತಿತ್ತು ಲೋಗೋ. 13 ಮೆಗಾಪಿಕ್ಸೆಲ್ನ ಬ್ಯಾಕ್ ಕ್ಯಾಮ್ರಾ ಕೊಟ್ಟಿದ್ದಾರೆ. IPS ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೈಡ್ನಲ್ಲಿ ವ್ಯಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ, ಮತ್ತು ಸೈಲೆಂಟ್ ಮಾಡೋಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಬಟನ್ ಕೊಟ್ಟಿದ್ದಾರೆ ಫೋನಲ್ಲಿ. ಓವರಾಲ್ ಬಿಲ್ಡ್ ವೈಸ್ ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ. ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ ಮುಂದುಗಡೆ ನಿಮಗೆ ಫ್ರಂಟಲ್ಲಿ. ಸ್ಕ್ರೀನ್ ಸೈಜ್ ಬಂದುಬಿಟ್ಟು 4.7 ಇಂಚಸ್ ಕೊಟ್ಟಿದ್ದಾರೆ. IPS ಡಿಸ್ಪ್ಲೇ ಇದು. 1970 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಫೋನ್ನ ವೆಯ್ಟ್ 138 ಗ್ರಾಮ್ ಇದೆ. ಐಫೋನ್ 6ಗೆ ಕಂಪೇರ್ ಮಾಡಿ ನೋಡಿದ್ರೆ ಬಿಲ್ಡ್ ವೈಸ್ ತುಂಬ ಚೆನ್ನಾಗಿದೆ ಐಫೋನ್ 7. ಇದರಲ್ಲಿ ಐಫೋನ್ 6ಅಲ್ಲಿ 3.5mm ಜಾಕ್ ಪೋರ್ಟ್ ಕೊಟ್ಟಿದ್ದಾರೆ. ಐಫೋನ್ 7ಅಲ್ಲಿ 3.5mm ಜಾಕ್ ಪೋರ್ಟ್ ಇಲ್ಲ, ಲೈಟ್ನಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. 7 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 32 GB ಸ್ಟೋರೇಜ್ ಇರುವ ಫೋನ್ ಇದು. ಬ್ಯಾಕ್ ಕ್ಯಾಮ್ರಾದಲ್ಲಿ 5x ಝೂಮ್ ವರೆಗೆ ಮಾಡ್ಬೋದು ನೀವು. ಆಟೋ ಫ್ಲ್ಯಾಶ್ ಇದೆ. ಸಿಂಗಲ್ ಮೈಕ್ರೋ ಸಿಮ್ ಟ್ರೇ ಕೊಟ್ಟಿದ್ದಾರೆ. ಕೆಳಗಡೆ ಸ್ಪೀಕರ್ ಗ್ರಿಲ್ ಕೊಟ್ಟಿದ್ದಾರೆ, ಮೈಕ್ರೋಫೋನ್ ಕೊಟ್ಟಿದ್ದಾರೆ, ಮತ್ತು ಲೈಟ್ನಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. 2 GB ರ್ಯಾಮ್ ಇರುವ ಫೋನ್ ಇದು. ಮೇಲ್ಗಡೆ 7 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಬಟ್ ಐಫೋನ್ ಕ್ಯಾಮ್ರಾ ತುಂಬ ಕ್ಲಾರಿಟಿ ಇರುತ್ತೆ ಬೇರೆ ಫೋನ್ ಕ್ಯಾಮ್ರಾಗಳಿಗಿಂತ. ಐಫೋನ್ 6xಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಚಿಕ್ಕದಾಗಿದೆ ಫೋನು. ಮತ್ತು 3.5 mm ಜಾಕ್ ಇಲ್ಲ. 3.5 mm ಜಾಕ್ ಒಂದು ಕೊಡ್ಬೋದಿತ್ತು. ಹೈಟ್ ಎಲ್ಲ ಸೇಮ್ ಇದೆ, ಐಫೋನ್ 6 ಅಷ್ಟೇ ಇದೆ. ಫೋನ್ ಸಾಫ್ಟ್ವೇರ್ iOS 13 ಸಪೋರ್ಟ್ ಕೂಡ ಇದೆ ಇದಕ್ಕೆ. ಮತ್ತು ಇದರಲ್ಲಿ 3D ಟಚ್ ಕೂಡ ಇದೆ, ವರ್ಕ್ ಆಗುತ್ತೆ ನಿಮಗೆ. ಕ್ವಾಡ್ ಕೋರ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಇವರು. 64 ಬಿಟ್ನ ಪ್ರೊಸೆಸರ್ ಇದು, ತುಂಬ ಒಳ್ಳೆ ಪ್ರೊಸೆಸರ್. ಯಾವುದೇ ಗೇಮ್ನ ಕೂಡ ನೀವು ತುಂಬ ಚೆನ್ನಾಗಿ ರನ್ ಮಾಡ್ಬೋದು ಇದರಲ್ಲಿ. ದಿನಕ್ಕೊಂದು ಅನ್ಬಾಕ್ಸಿಂಗ್ ನನ್ನ ಚಾನಲ್ನಲ್ಲಿರುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.